ಆಗ ಮಂತ್ರಿಗಳಲ್ಲಿ ಒಬ್ಬನು ಹೇಳ್ತಾನೆ ಅರಸರೆ ವ್ಯಾಕರಣಶಾಸ್ತ್ರವೊಂದನ್ನು ಓದಲು ಹನ್ನೆರಡು ವರ್ಷ ಬೇಕು ಅದಾದ ಮೇಲೆ ಮನು ಮೊದಲಾದವರು ಬರೆದಿರುವ ಅರ್ಥಶಾಸ್ತ್ರಗಳು ಆಮೇಲೆ ಚಾಣಕ್ಯಾದಿಗಳು ಬರೆದಿರುವ ಅರ್ಥಶಾಸ್ತ್ರ ಅದರ ಮೇಲೆ ವಾತ್ಸಾಯನಾದಿಗಳು ಬರೆದಿರುವ ಕಾಮಶಾಸ್ತ್ರ ಹೀಗೆ ಧರ್ಮ ಅರ್ಥ ಕಾಮ ಶಾಸ್ತ್ರಗಳನ್ನು ಓದಿ ತಿಳಿದುಕೊಂಡರೆ ಆಗ ಮನಸ್ಸಿಗೆ ಜ್ಞಾನವು ಲಭಿಸುವುದು ಆಗ ಅಲ್ಲಿದ್ದ ಸುಮತಿ ಎಂಬ ಇನ್ನೊಬ್ಬ ಮಂತ್ರಿ ಹೇಳ್ತಾನೆ ಮಾನವನು ಬದುಕಿರುವುದು ಕೆಲವು ಕಾಲ ಮಾತ್ರ ಈ ಶಾಸ್ತ್ರಗಳಾದರೂ ಬಹಳ ಕಾಲ ಅಭ್ಯಾಸ ಮಾಡಬೇಕಾದವು ಅದರಿಂದ ಈ ಶಾಸ್ತ್ರಗಳನ್ನೆಲ್ಲ ವಿಸ್ತಾರವಾಗಿ ಕಲಿಯಲು ಸಾಧ್ಯವೇ ಇಲ್ಲ ನೋಡಿ ಜೀವನದಲ್ಲಿ ನಾಲ್ಕು ಗುರಿಗಳು ಮೊದಲನೆಯದು ಶಾಸ್ತ್ರ ಹಿರಿಯರು ಹೇಳಿಕೊಂಡ ಹೇಳಿದಂತೆ ಬಾಳಿಕೊಂಡಿದ್ದು ಸದ್ಗತಿಯನ್ನು ಸಾಧಿಸುವುದು ಇದು ಧರ್ಮ ಎರಡನೆಯ ಶಾಸ್ತ್ರ ಲೋಕದಲ್ಲಿ ಗೌರವವನ್ನು ಹಣವನ್ನು ಸಂಪಾದಿಸುವುದು ಇದರ ಅರ್ಥ ಮೂರನೆಯದು ಸಂಪಾದಿಸಿದು ಇರುವುದನ್ನು ವಿವೇಕವಾಗಿ ವೆಚ್ಚ ಮಾಡಿ ಸುಖವಾಗಿರುವುದು ಇದು ಕಾಮ ಎಲ್ಲಕ್ಕಿಂತಲೂ ಹೆಚ್ಚಾಗಿರುವುದು ಒಂದು ಕೊನೆಯ ಶಾಸ್ತ್ರವಿದೆ ಅದನ್ನು ನಂಬಿಕೊಳ್ಳಿ ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ಅದನ್ನೇ ಹಿಡಿಯುವುದು ಅದು ಕೊನೆಯ ಶಾಸ್ತ್ರ ಮನುಷ್ಯ ಏನನ್ನೇ ತಾನು ಸಂಪಾದಿಸಿದರೂ ಕೊನೆಯದಾಗಿ ತಾನು ಪಡುವುದು ಇದಕ್ಕಾಗಿ ಅದು ಏನೆಂದರೆ ಮೋಕ್ಷ ಇದು ಒಂದಕ್ಕೊಂದು ಶಾಸ್ತ್ರವಿದೆ ಮೋಕ್ಷಶಾಸ್ತ್ರವನ್ನು ವ್ಯಾಸರು ಬರೆದಿದ್ದಾರೆ ಇವರಿಗೆ ಕೊಂಚವಾದರೂ ತಿಳಿಯುವಂತೆ ಆ ಶಾಸ್ತ್ರವನ್ನು ಚಿಕ್ಕದು ಮಾಡಿ ಸಂಕ್ಷಿಪ್ತವಾಗಿ ಅವರಿಗೆ ಹೇಳಿಕೊಡಲು ಸಾಧ್ಯವಿಲ್ಲವೇ ಎಂದು ಮಹಾರಾಜ ಕೇಳ್ತಾನೆ ಕೊನೆ ಮೊದಲಿಲ್ಲದ ಶಾಸ್ತ್ರ ಅಪಾರ ಆಯುವು ಅಲ್ಪ ಅಡ್ಡಿಯು ಬಹಳ ಹಂಸವು ನೀರಿನಿಂದ ಹಾಲನ್ನು ಕೊಂಬಂತೆ ಶಾಸ್ತ್ರದ ಸಾರವನ್ನು ಕೊಳ್ಳಿರಿ ಆಗ ಒಬ್ಬ ಮಂತ್ರಿ ಹೇಳ್ತಾನೆ ಮಹಾರಾಜ ನಮ್ಮ ಅರಮನೆಯಲ್ಲಿ ವಿಷ್ಣು ಶರ್ಮ ಎಂಬ ಒಬ್ಬ ಬ್ರಾಹ್ಮಣವಿದ್ದಾನೆ ಆತ ಎಲ್ಲ ಶಾಸ್ತ್ರವನ್ನು ಬಲ್ಲವನು ಜೊತೆಗೆ ಆತನ ಬಳಿ ಓದಿದವರೆಲ್ಲ ವಿದ್ಯಾವಂತರಾಗಿರುವರು ಅದರಿಂದ ಆತನಿಗೆ ರಾಜಪುತ್ರರನ್ನು ಒಪ್ಪಿಸೋಣ ಆತ ಇವರನ್ನು ಆದಷ್ಟು ಬೇಗ ಖಂಡಿತವಾಗಿ ವಿದ್ಯಾವಂತರನ್ನಾಗಿ ಮಾಡುವನು ರಾಜನಿಗೆ ಈ ಸುಮತಿ ಎಂಬ ಮಂತ್ರಿಯ ಮಾತನ್ನು ಕೇಳಿ ಮನಸ್ಸಿಗೆ ಸಮಾಧಾನ ಆಯಿತು ಅವನ ಮಾತು ಹಿಡಿಸಿತು ಹಾಂ ಸುಮತಿ ಮಂತ್ರಿಗಳೇ ವಿಷ್ಣು ಶರ್ಮರನ್ನು ಬರಮಾಡಿ ಎಂದು ಹೇಳಿದರು